ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಹೇಳಿದ್ರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡರೆ ಇದರಲ್ಲಿ ನಿಮ್ಮ ಜನಿಸಿದ ಒಂದು ರೆಕ್ಕೆಯನ್ನು ನೀವು ಆರಿಸಿ ಹಾಗೆ ನಿಮ್ಮ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಗೆಳೆಯರೆ ನೀವು ಜನಿಸಿದ ಒಂದು ದಿನ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೋ ಅಂದರೆ ನಿಮ್ಮ ಒಂದು ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ತಾರೀಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ನೀವು ಜನಿಸಿದ ಒಂದು ತಿಂಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದರ ಮೂಲಕ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಒಂದು ಭವಿಷ್ಯ ಹೇಗಿರುತ್ತೆ ಇಂಥ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೋದು ಇನ್ನು ನಿಮಗೆ ನಾನು ಐದು ಸೆಕೆಂಡ್ ಕೊಡ್ತಿದ್ದೀನಿ ಐದು ಸೆಕೆಂಡ್ನಲ್ಲಿ ನಿಮ್ಮ ಒಂದು ಜನ್ಮ ತಿಂಗಳ ಒಂದು ರೆಕ್ಕೆಯನ್ನು ನೀವು ಇದರಲ್ಲಿ ಆರಿಸ್ಕೊಬೇಕಾಗತ್ತೆ ಅದಾದ ನಂತರ ನಿಮಗೆ ನಿಮ್ಮ ಒಂದು ತಿಂಗಳ ಪ್ರಕಾರ ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಒಂದು ರೆಕ್ಕೆಯ ಪ್ರಕಾರ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ವೀಡಿಯೋಗೆ ಒಂದು ಸತಿ ಲೈಕ್ ಮಾಡಿ ಹಾಗೆ ನಿಮ್ಮ ಜನ್ಮ ತಿಂಗಳು ಯಾವುದು ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಒಂದು ರೆಕ್ಕೆ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರಲ್ಲಿ ಮೊದಲನೇದಾಗಿ ನೀವು ಜನ್ವರಿ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದರೆ ಇವರು ತುಂಬನೊಂದು ಆತ್ಮವಿಶ್ವಾಸವನ್ನು ಹೊಂದಿರುವಂತ ಒಂದು ವ್ಯಕ್ತಿಗಳಾಗಿರ್ತಾರೆ ಎಲ್ಲಾ ವಿಚಾರದಲ್ಲೂ ನಿಮ್ಮ ಒಂದು ಅಭಿಪ್ರಾಯ ಅನ್ನೋದೇನಿರುತ್ತೆ ಇದು ನಿಮ್ಗೆ ತುಂಬಾ ಒಂದು ನೇರವಾಗಿರುತ್ತೆ ಅಂದ್ರೆ ನೇರ ದಿಟ್ಟ ನಿರಂತರ ಅಂತ ಹೇಳ್ತೀವಲ್ಲ ಈ ರೀತಿ ನಿಮ್ಮ ಒಂದು ಅಭಿಪ್ರಾಯಗಳು ಆಗಿರುತ್ತೆ ನೀವು ನಿಮ್ಮ ಅಕ್ಕಪಕ್ಕ ಇರುವಂಥ ಒಂದು ಜನರನ್ನು ತುಂಬ ಮೋಟಿವೇಟ್ ಮಾಡ್ತೀರಾ ಅಂದ್ರೆ ಆತ್ಮವಿಶ್ವಾಸವನ್ನು ತುಂಬ್ತೀರ ಅವರಿಗೆ ಅಂತಾನೆ ಹೇಳ್ಬೋದು ಇನ್ನು ಇವರು ಇದರ ಜೊತೆಗೆ ಮಾತಿನ ಮಲ್ಲರು ಅಂತಾನೆ ಹೇಳ್ಬೋದು ಅಂದರೆ ಮಾತಿನಿಂದ ಯಾರನ್ನ ಬೇಕಾದ್ರೂ ಇವರು ತನ್ನ ಕಡೆಗೆ ಮಾಡ್ಕೊಳ್ತಾರೆ ಅಥವಾ ತನ್ನ ತನ್ನನ್ನು ಇಷ್ಟಪಡುವಂಥ ಇವರು ಮಾಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವರು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟರೆ ಅವ್ರಿಗೋಸ್ಕರ ಇವರು ಜೀವನ ಪೂರ್ತಿ ಮುಡಿಪಾಗಿರ್ತಾರೆ ಅಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ನೀವು ಫೆಬ್ರವರಿ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ಪರಿಶ್ರಮ ಜೀವಿಗಳಾಗಿರ್ತಾರೆ ಹಾಗೆ ಇವರ ಒಂದು ಜೀವನದಲ್ಲಿ ಒಂದು ಶಿಸ್ತು ಅಂತ ಇವರು ಮೇಂಟೈನ್ ಮಾಡ್ತಿರ್ತಾರೆ ಇವ್ರಿಗೆ ಎಲ್ಲದರ ಬಗ್ಗೆ ಯೋಚನೆ ಮಾಡುವಂತ ಒಂದು ಕ್ಷಮತೆ ಹೆಚ್ಚಾಗಿರುತ್ತೆ ಅಂದ್ರೆ ಏನಾದರೂ ಒಂದು ವಸ್ತುವನ್ನ ತಗೊಬೇಕು ಅಂದ್ರೆ ಅದಕ್ಕೆ ಇವರು ತುಂಬ ಒಂದು ಯೋಚನೆ ಮಾಡ್ತಾರೆ ಅದರಿಂದ ಏನು ಯೂಸ್ ಇದೆ ಅದು ಮುಂದೆ ಫ್ಯೂಚರಲ್ಲೂ ಕೂಡ ಯೂಸ್ ಆಗುತ್ತೆ ಇಂತ ಸಾಕಷ್ಟು ಯೋಚನೆಗಳನ್ನ ಮಾಡಿ ಇವರು ಮುಂದೆ ಹೋಗ್ತಾರೆ ಅಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಇವರು ಎಲ್ಲದರಲ್ಲೂ ನಾನು ಬೆಸ್ಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಇದಲ್ಲದೆ ಇವ್ರಿಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಇವರು ಹೋದಾಗ ಅದನ್ನ ಇವರು ತುಂಬಾ ಚೆನ್ನಾಗಿ ಇವರು ನೋಡ್ಕೊಳ್ತಾರೆ ಅಂದ್ರೆ ಯಾರಾದರೂ ಒಬ್ಬರು ವ್ಯಕ್ತಿಗಳನ್ನ ಇವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಮಾರ್ಚ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಇವರಿಗೆ ಚಂಚಲ ಮನಸ್ಸು ಕೂಡ ಇರುತ್ತೆ ಇವರು ತಮ್ಮ ಒಂದು ಸಂಸಾರ ಅಥವಾ ತಮ್ಮ ಒಂದು ಫ್ಯಾಮಿಲಿಯನ್ನು ಖುಷಿಯಾಗಿ ಇಡಕೋಸ್ಕರ ಎಷ್ಟು ಬೇಕೋ ಅಷ್ಟು ಕಷ್ಟಪಡುವಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳಬಹುದು ಇದಲ್ದೆ ಇವ್ರಿಗೆ ಸ್ವಲ್ಪ ಸುತ್ತಾಡೋದು ತುಂಬಾ ಪಾರ್ಟಿ ಮಾಡೋದು ತುಂಬಾ ಎಂಜಾಯ್ ಮಾಡುವಂತ ಒಂದು ನೇಚರ್ ಇವರಿಗೆ ಇರುತ್ತೆ ಅಂದ್ರೆ ಈ ರೀತಿ ಮಾಡುವಂತಹ ಒಂದು ಕೆಲಸಗಳಲ್ಲಿ ತುಂಬಾ ಒಂದು ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದಲ್ದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರು ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನ ಇವರು ಕರೆಕ್ಟ್ ಆಗಿ ಮಾಡ್ತಾರೆ ಈ ಕಾರಣದಿಂದಾಗಿ ಇದಲ್ಲದೆ ಇವ್ರಿಗೆ ಸ್ವಲ್ಪ ಸುತ್ತಾಡೋದು ತುಂಬಾ ಪಾರ್ಟಿ ಮಾಡೋದು ತುಂಬಾ ಎಂಜಾಯ್ ಮಾಡುವಂತಹ ಒಂದು ನೇಚರ್ ಇವ್ರಿಗೆ ಇರುತ್ತೆ ಅಂದ್ರೆ ಈ ರೀತಿ ಮಾಡುವಂತಹ ಒಂದು ಕೆಲಸಗಳಲ್ಲಿ ತುಂಬಾ ಒಂದು ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ಯಾವ ಟೈಮ್ ಅಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನ ಇವರು ಕರೆಕ್ಟಾಗಿ ಮಾಡ್ತಾರೆ ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಇವರಿಗೆ ಸಿಗುತ್ತೆ ಇನ್ನು ಮುಂದಿನದಾಗಿ ನೀವು ಏಪ್ರಿಲ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರ ಮನಸ್ಸು ತುಂಬಾನೇ ಒಂದು ಶುದ್ಧವಾಗಿರುತ್ತೆ ಅಂದ್ರೆ ಇವರು ಬೇಕು ಅಂತ ಯಾರಿಗೂ ನೋವು ಮಾಡೋದಿಲ್ಲ ಇವ್ರಿಗೆ ಗೊತ್ತಿಲ್ದೇನೆ ಇನ್ನೊಬ್ರಿಗೇನಾದ್ರೂ ನೋವಾಯ್ತು ಅಂತ ಇವರಿಗೆ ಗೊತ್ತಾದ್ರೆ ಅದನ್ನ ಇವರು ಸರಿಪಡಿಸೋಕೆ ಅಥವಾ ಅವರನ್ನ ಕ್ಷಮೆ ಕೇಳಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಸರಿಪಡಿಸೋಕು ಕೂಡ ಅಥವಾ ಖುಷಿ ಸಾಕಷ್ಟು ಒಂದು ಪ್ರಯತ್ನವನ್ನು ಇವರು ಮಾಡ್ತಾರೆ ಇವರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹೆಚ್ಚಿನ ಒಂದು ಖುಷಿಯನ್ನು ಇವರು ಕಂಡುಕೊಳ್ಳುವಂತ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಇನ್ನು ಮುಂದಿನದಾಗಿ ನೀವು ಮೇ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ತುಂಬನೇ ಒಂದು ಎಂಜಾಯ್ ಮಾಡುವಂಥ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಅಂದರೆ ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ ನನ್ನ ಪಾಡ್ಗ ನಾನು ಎಂಜಾಯ್ ಮಾಡ್ತೀನಿ ಅನ್ನೋ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಇನ್ನು ವಿಶೇಷವಾಗಿ ಇವ್ರದ್ದು ಏನಪ್ಪ ಅಂದರೆ ಇವರು ಅದೃಷ್ಟವನ್ನು ನಂಬ್ಕೊಂಡಿರೋದೇ ಇಲ್ಲ ಇವರು ಯಾವಾಗಲೂ ಕೂಡ ಪರಿಶ್ರಮ ಮಾಡೋದ್ರಿಂದ ನಮ್ಗೆ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇವರು ಇಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಜಗತ್ತು ಇವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೇ ಇವ್ರ ಪಾಡಿಗೆ ಇವ್ರ ಕೆಲಸಗಳನ್ನ ಇವರು ಮಾಡಿಕೊಂಡು ಇದ್ಬಿಡ್ತಾರೆ ಜೀವನ ಪೂರ್ತಿ ಇನ್ನು ಮುಂದಿನದಾಗಿ ಜೂನ್ ತಿಂಗಳೊಂದಕ್ಕೆ ನಾನು ಆರಿಸಿದ್ರೆ ಇವರು ತುಂಬಾ ಒಂದು ಓಪನ್ ಮೈಂಡೆಡ್ ವ್ಯಕ್ತಿಗಳಾಗಿರ್ತಾರೆ ಅಂದ್ರೆ ಇವರು ಹಿಂದೊಂದು ಮುಂದೊಂದು ಮಾತಾಡುವಂತಹ ಒಂದು ವ್ಯಕ್ತಿತ್ವನ ಇವರಿಗೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು ಏನಾದ್ರೂ ಡೈರೆಕ್ಟ್ ಆಗಿ ಹೇಳುವಂತ ಒಂದು ವ್ಯಕ್ತಿತ್ವ ಇರೋದು ಆಗಿರುತ್ತೆ ಇವ್ರಿಗೆ ಕೋಪ ಅನ್ನೋದು ತುಂಬಾ ಬೇಗ ಬರುತ್ತೆ ಆದ್ರೆ ಕೋಪದಲ್ಲಿ ಇದ್ದಾಗ್ಲೂ ಕೂಡ ಯಾರಾದರೂ ಬಂದು ಶಾಂತಿಯಾಗಿ ಬಂದು ಕರೆಕ್ಟಾಗಿ ಇವ್ರಿಗೆ ಏನಾದ್ರು ಒಂದು ಸಮಾಧಾನ ಮಾಡಕ್ಕೆ ಬಂದ್ರೆ ಇವರು ಬೇಗನೆ ಸಮಾಧಾನ ಕೂಡ ಆಗ್ಬಿಡ್ತಾರೆ ಇನ್ನು ನೀವು ಜುಲೈ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರ ಮನಸ್ಸು ತುಂಬಾನೊಂದು ಪರಿಶುದ್ಧವಾಗಿರುತ್ತೆ ವಿಶೇಷವಾಗಿ ಯಾರಾದರೂ ಒಬ್ಬರು ಕಷ್ಟ ಅಂತ ಬಂದಾಗ ಇವರ ಕೈಲಾದಂತ ಒಂದು ಸಹಾಯವನ್ನು ಮಾಡುವಂತ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಇನ್ನು ಇವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಆ ಒಂದು ಕಷ್ಟಗಳನ್ನ ಹೇಗೆ ಫೇಸ್ ಮಾಡುದು ಆ ಒಂದು ಕಷ್ಟದಿಂದ ಹೇಗೆ ಆಚೆ ಬರದು ಅನ್ನೋದು ಇವ್ರಿಗೆ ಪಕ್ಕಾ ಗೊತ್ತಿರುತ್ತೆ ಆದರೆ ಇವರು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಸಾಕಷ್ಟು ಒಂದು ಯೋಚನೆ ಮಾಡಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಇನ್ನು ಮುಂದಿನದಾಗಿ ನೀವು ಆಗಸ್ಟ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಚೂಸ್ ಮಾಡಿದ್ರೆ ಇವರು ಸದಾ ತಮ್ಮ ಜೀವನದಲ್ಲಿ ಸ್ವತಂತ್ರವನ್ನು ಬಯಸುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ ಇವರು ತಮ್ಮ ಲೈಫ್ ಅಲ್ಲಿ ಇನ್ನೊಬ್ಬರ ಒಂದು ಹಸ್ತಕ್ಷೇಪವನ್ನು ಇಷ್ಟಪಡೋದಿಲ್ಲ ಇವರು ಇನ್ನೊಬ್ರು ಹೇಗಿರ್ತಾರೆ ಅಥವಾ ಅವರ ಒಂದು ಸ್ಟೇಟಸ್ ಏನು ಅದ್ರ ಬಗ್ಗೆ ಇವ್ರಿಗೆ ಏನೋ ಮ್ಯಾಟ್ರ್ ಆಗೋದಿಲ್ಲ ಆದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ಕೂಡ ತಮ್ಮ ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಇವರು ತಗೊಂಡಿರ್ತಾರೆ ಹಾಗೆ ಇವರು ಯಾವ್ದಾದ್ರು ಒಂದು ಡಿಸಿಷನ್ ತಗೊಬೇಕು ಅಂದ್ರೆ ತುಂಬಾ ಬೇಗ ತಗೊಳ್ಳುವಂತ ಒಂದು ಕ್ಷಮತೆ ಇವ್ರಿಗೆ ಇರುತ್ತೆ ಇನ್ನು ಮುಂದಿನದಾಗಿ ನೀವು ಸೆಪ್ಟೆಂಬರ್ ತಿಂಗಳ ಒಂದು ರೆಕ್ಕೇನ ನೀವು ಆರಿಸಿದ್ರೆ ಇವರಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಇವರ ಜೀವನದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನ ಹೇಗೆ ಫೇಸ್ ಮಾಡೋದು ಅನ್ನೋದು ಇವರಿಗೆ ಗೊತ್ತಿರುತ್ತೆ ಇವರು ತಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಗಳ ಬಗ್ಗೆ ಸಾಕಷ್ಟೊಂದು ಯೋಚನೆ ಮಾಡ್ತಾರೆ ಹಾಗೆ ಸಾಕಷ್ಟು ಒಂದು ಖುಷಿಯಾಗಿಡಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ ಇನ್ನು ಮುಂದಿನದಾಗಿ ನೀವು ಅಕ್ಟೋಬರ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದ್ರೆ ಇವರು ತಮ್ಮ ಒಂದು ವ್ಯವಹಾರಗಳಲ್ಲಿ ನಾಚೆಗೆ ಸ್ವಭಾವದವರಾಗಿರ್ತಾರೆ ಹಾಗೂ ತುಂಬಾ ಒಂದು ಭಾವುಕ ಸ್ವಭಾವದವರಾಗಿರ್ತಾರೆ ಇನ್ನು ಟ್ರಾವೆಲಿಂಗ್ ಅಲ್ಲಿ ಇವರಿಗೆ ತುಂಬಾ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ಇವರಿಗೆ ಸುತ್ತಾಡೋದಂದ್ರೆ ತುಂಬಾ ಒಂದು ಖುಷಿ ಇರುತ್ತೆ ಇನ್ನು ಇವರ ಅತಿ ಒಂದು ಒಳ್ಳೆ ವಿಷಯ ಏನಪ್ಪ ಅಂದ್ರೆ ಇವರು ಆ ಒಳಗಡೆಯಿಂದ ಎಷ್ಟೇ ದುಃಖ ದುಃಖದಲ್ಲಿ ಕೂಡ ಅದನ್ನ ಇವರು ಆಚೆ ತೋರಿಸ್ಕೊಳ್ಳೋದಿಲ್ಲ ಯಾವಾಗಲೂ ಕೂಡ ನಗ್ನಗ್ತಾ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಈ ಒಂದು ಕಾರಣದಿಂದಾಗಿ ಇವರ ಫ್ರೆಂಡ್ಸ್ ಕೂಡ ಅಷ್ಟೇ ತುಂಬಾ ಇವ್ರನ್ನ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ನವೆಂಬರ್ ತಿಂಗಳ ಒಂದು ರೆಕ್ಕನ್ನ ನೀವು ಆರಿಸಿದ್ರೆ ಇವ್ರಿಗೆ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಇವ್ರ ಇವ್ರ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಇವ್ರದೇ ಆದಂತ ಒಂದು ಹೊಸ ರೀತಿಯಲ್ಲಿ ಅಥವಾ ಡಿಫ್ರೆಂಟ್ ಆದಂಥ ಒಂದು ರೀತಿಯಲ್ಲಿ ಮಾಡೋಕ್ಕೆ ಇವರು ಇಷ್ಟಪಡ್ತಾರೆ ತುಂಬ ಆಳವಾದ ಚಿಂತನೆ ಮಾಡುವಂಥ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಇವರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುವಂಥ ಒಂದು ವ್ಯಕ್ತಿಗಳನ್ನ ಹೇಗೆ ಖುಷಿಯಾಗಿ ಇಟ್ಕೊಳ್ಳೋದು ಅಥವಾ ಹೇಗೆ ಖುಷಿಯಾಗಿ ನೋಡ್ಕೊಳ್ಳೋದು ಇದರ ಬಗ್ಗೆ ಸಾಕಷ್ಟು ಒಂದು ಯೋಚನೆಯನ್ನು ಮಾಡ್ತಾರೆ ಇನ್ನು ಹಣದ ವಿಷಯಕ್ಕೆ ಬಂದರೆ ಇವರು ಹಣದ ವಿಷಯದಲ್ಲೂ ಕೂಡ ತುಂಬ ಒಂದು ಯೋಚನೆಗಳನ್ನ ಮಾಡ್ತಾರೆ ಅಂದರೆ ಏನೋ ಒಂದು ಖರ್ಚು ಮಾಡಬೇಕಾದ್ರು ಕೂಡ ತುಂಬ ಯೋಚನೆಗಳನ್ನ ಮಾಡಿ ಇವರು ಖರ್ಚು ಮಾಡ್ತಾರೆ ಅಥವಾ ತುಂಬ ಅನಲೈಸ್ ಮಾಡಿ ಅದು ಬೇಕಾ ಬೇಡವಾ ಇಂತಹ ಯೋಚನೆಗಳನ್ನ ಮಾಡಿ ಇವರು ಖರ್ಚು ಮಾಡುವಂಥ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಇನ್ನೂ ಕೊನೆಯದಾಗಿ ನೀವು ಡಿಸೆಂಬರ್ ತಿಂಗಳ ಒಂದು ರೆಕ್ಕೆಯನ್ನು ನೀವು ಆರಿಸಿದರೆ ಇವರು ತುಂಬನೇ ಒಂದು ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ ವಿಶೇಷವಾಗಿ ಏನಪ್ಪ ಅಂದರೆ ತುಂಬ ಒಂದು ಯೋಚನೆ ಮಾಡ್ತಾರೆ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಚೆನ್ನಾಗಿ ಮಾಡ್ಬೋದು ಅಂತ ತುಂಬ ಒಂದು ಯೋಚನೆ ಮಾಡುವಂಥ ಒಂದು ವ್ಯಕ್ತಿತ್ವ ಇರೋದಾಗಿರುತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದರೆ ಇವ್ರಿಗೆ ಹೊಸ ಹೊಸ ಐಡಿಯಾಸ್ಗಳು ತುಂಬ ಜಾಸ್ತಿ ಬರುತ್ತೆ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿಗಳಲ್ಲಿ ಐಡಿಯಾ ಬೇಸ್ಡ್ ಕಂಪ್ನಿ ಇದ್ದಾಗ ತುಂಬ ಒಂದು ಐಡಿಯಾಸ್ಗಳು ಇವರಿಗೆ ಉಳಿತಾ ಇರುತ್ತೆ ಈ ಕಾರಣದಿಂದಾಗಿ ಇವರು ತುಂಬಾ ಒಂದು ಮೇಲ್ಗಡೆ ಮೇಲ್ಗಡೆ ಬರುವಂತ ಒಂದು ಸಾಧ್ಯತೆಗಳು ಇರುತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ತಮ್ಮ ಒಂದು ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಡ್ತಾರೆ ಅಂದ್ರೆ ತಮ್ಮ ಒಂದು ಸಂಸಾರದ ಬಗ್ಗೆ ತುಂಬಾ ಒಂದು ಕೇರ್ ಮಾಡ್ತಾರೆ ಹಾಗೆ ತುಂಬಾ ಪ್ರೀತಿಯನ್ನ ಕೂಡ ತೋರಿಸ್ತಾರೆ ಹಾಗೆ ಅವರ ಖುಷಿಗೆ ಏನೇನ್ ಮಾಡಬೇಕು ಎಲ್ಲವನ್ನು ಕೂಡ ಇವರು ಮಾಡೇ ಮಾಡ್ತಾರೆ ಇನ್ನು ಇವರು ಒಳಗಡೆಯಿಂದ ತುಂಬಾ ಎಮೋಷನಲ್ ಆಗಿದ್ರು ಕೂಡ ಅದನ್ನ ಇವರು ಹೊರಗಡೆ ತೋರಿಸಿಕೊಳ್ಳೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಹಾಗೆ ಯಾವ್ದಾರು ಒಂದು ಕೆಲಸ ಕೊಟ್ರೆ ಅದನ್ನ ಇವ್ರಿಗೆ ಕರೆಕ್ಟ್ ಆಗಿ ಹೇಗೆ ಮಾಡಿ ಮುಗಿಸೋದು ಅನ್ನೋ ಒಂದು ನಾಲೆಜ್ ಇವ್ರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಇದನ್ನು ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೆ ಹೇಳಿದಾಗ ನಿಮ್ಮ ಒಂದು ಹುಟ್ಟಿದ ದಿನಗಳು ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನಿಮ್ಮ ಬಗ್ಗೆ ಹೇಳಿದಂಥ ಕೆಲವೊಂದು ಸ್ವಭಾವಗಳು ನಿಮಗೆ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ ಐದು ನಿಮಿಷಗಳಲ್ಲಿ ಕರೆ ಮಾಡಿ ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ ಉದ್ಯೋಗ ಲಗ್ನ ವ್ಯಾಪಾರ ಸಂತಾನ ಆರೋಗ್ಯ ಸ್ತ್ರೀ ಪುರುಷ ವಶೀಕರಣ ಮಾತಾ ಮಂತ್ರ ಶತ್ರುನಾಶ ಭೂಮಿ ವಿಚಾರ ಸತಿಪತಿ ಕಲಹ ದುಶಶಕ್ತಿ ಪ್ರೇಮ ವಿಚಾರ ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಶತಸಿದ್ದ ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಬರ್ ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಏಳು ನಾಲ್ಕು ಐದು ಆರು ಮೂರು ಎರಡು